ಹುಬ್ಬಳ್ಳಿ ನೇಹ ಹತ್ಯೆ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೊಲೆಗೂ 5 ದಿನ ಮುನ್ನವೇ ಚಾಕುವನ್ನು ಖರೀದಿ ಮಾಡಿ ಇಟ್ಕೊಂಡಿದ್ದಂತೆ ಫಯಾಸ್. ಕೊಲೆಗೂ 5 ದಿನ ಮುನ್ನವೇ ಚಾಕುವನ್ನು ಖರೀದಿ ಮಾಡಿದ್ದ ಈ ಫಯಾಸ್ ಧಾರವಾಡದಲ್ಲಿ ಖರೀದಿ ಮಾಡಿದ್ದಂತೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದಂತೆ ಚಾಕು ಖರೀದಿ ಮಾಡಿದ್ರ ಬಗ್ಗೆ ಪೊಲೀಸರ ಮುಂದೆ ಆತ ಒಪ್ಕೊಂಡಿದ್ದಾನೆ. 6 ದಿನ ಫಯಾಸ್ನನ್ನು CID ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿದೆ. ಇತ್ತ ನೇಹ ಕೊಲೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಒಂದು ಕಡೆ ಕೊಲೆ ಆರೋಪಿ ಫಯಾಜ್ 5 ದಿನ ಮೊದಲೇ ಆತ ಚಾಕು ಖರೀದಿ ಮಾಡಿ ಇಟ್ಕೊಂಡಿದ್ದಂತೆ. ಅಂದರೆ ಯಾವಾಗ ಸಿಕ್ಕಿದ್ರೂ ಕೂಡ ಸಾಯಿಸಿಬಿಡಬೇಕು ಅಂತ ಏನೋ ಲೆಕ್ಕಾಚಾರ ಹಾಕ್ಕೊಂಡಿದ್ದ ಅಂತ ಅನಿಸುತ್ತೆ. ಅದಾಗ 5 ದಿನಕ್ಕೆ ಅವಕಾಶ ಸಿಕ್ಕಿದೆ, ಅವನು ಮರ್ಡರ್ ಮಾಡಿದ್ದಾನೆ. ಮತ್ತೊಂದು ಕಡೆ ಹೋರಾಟಗಳು ಮುಂದುವರಿತಾ ಇದೆ. ನೇಹ ಕೊಲೆಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ನೇಹ ಅಂತ ಎಲ್ಲರೂ ಕೂಡ ಸಾಕಷ್ಟು ಹೋರಾಟಗಳನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ABVP ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಈಗ CID ಅವರು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಇಷ್ಟು ದಿನ ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ರು, ಆದರೆ ಸರ್ಕಾರ ಪ್ರಕರಣದ ತನಿಖೆಯನ್ನು CID ಕೊಟ್ಟಿರೋದ್ರಿಂದ CID ಅವರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ.